ಮೂರು ಜನ ಸಂಧ್ಯರ ಜೊತೆಗೆ ಗೇಮ್ಸ್ ಕೂಡ ಇಟ್ಟಿದ್ದೀವಿ ನಾವು. ಸೊ ಯಾರು ಹೆಚ್ಚೆಚ್ಚು ಬಲೂನ್ ಓದ್ತಾರೆ ಅಂತ ಈ ಫಸ್ಟ್ ಬಲೂನ್ ಒಂದು ಗೇಮಲ್ಲಿ. ನೀವು ನಿನ್ನೆ ಹೇಳ್ಬೇಕು ತಾನೆ ಬ್ರೀದಿಂಗ್ ಎಕ್ಸಸೈಸ್, ಇವಾಗ ಏನಾದ್ರು ಬ್ರೀದಿಂಗ್ ನಿಂತೋದ್ರೆ ನೋಡೋದ. ಅದಕ್ಕೂ ಡಾಕ್ಟರ್ ಕರೆಸಿದ್ದೀನಿ ಆಯ್ತಾ, ಡೋಂಟ್ ವರಿ. ಸೊ ಯಾರು ಚೆನ್ನಾಗಿ ಓದ್ತಾರೋ, ಯಾರು ಫಸ್ಟ್ ವಿನ್ ಆಗ್ತಾರೋ, ಜಾಸ್ತಿ ಓದ್ತಾರೋ ಒಂದು ನಿಮಿಷದಲ್ಲಿ ಅವರಿಗೆ ಒಂದು ಸ್ವೀಟ್ ಕೊಡ್ತಾನೆ, ಆಕ್ಚುಲಿ ಚಾಕ್ಲೇಟ್ ತಂದು ಕೊಡ್ತೀನಿ. ಗಿಫ್ಟ್ಸ್ ಇದ್ರೆ ಮಾಡ್ಬೋದು. ಯಾವ ಗಿಫ್ಟ್ ಎಲ್ಲ ಕೊಡಿಸ್ತೀನಿ ಆಮೇಲೆ ಲೇಟರ್. ಶೋರ್ಲಿ, ಆಫ್ ಕೋರ್ಸ್. ಓಕೆ, ರೆಡಿನಾ? ಇಲ್ಲ ಅಂದ್ರೆ ಏನಿಲ್ಲ, ಹೆಂಗ್ ಮಾಡ್ಲಪ್ಪ ಅಂತ ಅನ್ಸ್ಬಾರ್ದು ನನಗೆ. ಇಲ್ಲ, ರೆಡಿ, ನಾವ್ ರೆಡಿ ಅಪ್ಪ. ಮಂಗಳೂರಿಗಿರಿ ಅಂತ ಒಂದು ಬಲೂನ್ ಕಟ್ಟಕ್ಕೆ ಯಾರಾದ್ರೂ ಹೆಲ್ಪ್ ಇದ್ದಾರೆ, ನಮ್ದು ಉಗುರೆಲ್ಲ ಕಟ್ಟಾಗುತ್ತೆ. ಅದೆಲ್ಲ ಗೊತ್ತಿಲ್ಲ ಆಕ್ಚುಲಿ. ಹೆಂಗಿಲ್ಲ ಅಂದ್ರು ಟೈಮ್ ಮಾಡಿ, ಹಾ ಹಂಗೆ ಟೈಮ್ ಮಾಡಬಹುದು. ಇಂಚೋ ತಿರ್ಗೋ ಅಂತ ಉಗುರುಗಳು, ಇದು ತಿರ್ಕಿಸಿದ್ರೆ ತಿರ್ಕಿಸಬೇಕು ಪಟಾದನ್ ಉಗುರು ಕಟ್ಟಾದನ್ ಮತ್ತೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಹಂಗೇನಿಲ್ಲ. ಆಯ್ತು, ಹಾ ರೆಡಿ. ಆಯ್ತು, ರೆಡಿ ಇದೆಲ್ಲ ರೆಡಿ. ಓಕೆ ಫೈನ್, ಬಲೂನ್ ಪ್ಲೀಸ್. ಶಿಲ್ಪ ಕಮಲ್, ಶಿಲ್ಪ ಇದ್ರಲ್ಲಿ ಶಿಲ್ಪ ಹುಷಾರಿದ್ದಾಳೆ. ಏ, ನನ್ ಉಗುರಲ್ಲಿ ಆಗ್ತಾ ಇದೆ. ಏನೋ ಮಾಡ್ತಿದ್ದಾಳಪ್ಪ ಇವ್ರು, ಬುದ್ಧಿ ಓದಿ ಭಾರಿ ಎಕ್ಸ್ಪರ್ಟ್. ಚಾಕ್ಲೇಟ್ ಇವ್ರಿಗೆ ಹೋಗುತ್ತೆ. ಚಾಕ್ಲೇಟ್ ಗರ್ಲ್ ವಿನ್ನರ್ ಯಾರು ಅಂತ ಗೊತ್ತಿತ್ತು? ಗೊತ್ತಿತ್ತಾ? ಹೌದಾ, ಯಾರು ಅಂತ ಹೇಳ್ತೀರಿ? ಓಕೆ, ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಟ್ಸ್, ಕಂಗ್ರಾಚುಲೇಷನ್ಸ್. ತುಂಬಾ ಚೆನ್ನಾಗಿ ಬ್ಲೋ ಮಾಡಿದ್ರಿ. ಶೋರ್ ಶೋರ್ ಶೋರ್.